ಈ ಆನೆಗೂ ಸೀಗೆ ಗುಡ್ಡ ಆನೆಗೂ ಭಾರಿ ಫೈಟ್ ಆಗ್ತದೆ. ಫೈಟ್ ಅಂದ್ರೆ ಒಂದು ಹಳ್ಳಿ ಕಾಂಕ್ರೀಟ್ ರೋಡ್ ಅಲ್ಲಿ ಹಗಲೇ ಫೈಟ್ ಮಾಡ್ತಾವೆ. ಸೀಗೆ ಗುಡ್ಡ, ಸೀಗೆ ಗುಡ್ಡಕ್ಕಿಂತ ಅದು ಬಲ ಹಾಕಿತ್ತು, ಆದರೆ ಅದಕ್ಕೆ ಮತ ಬಂದಿರಲಿಲ್ಲ, ಸೀಗೆ ಗುಡ್ಡಕ್ಕೆ ಮತ ಬಂದಿತ್ತು. ಇದು ಮನುಷ್ಯರ ಮೇಲೆ ಸೇಡ್ ತಿರುಶನ ಶುರು ಮಾಡ್ತದೆ. ಸಕಲೇಶ್ಪುರದ ಹತ್ರ ಒಂದು ಕೆಂಪಲಾಲ್ ಅಂತ ಒಂದು ಊರಿದೆ, ಅಲ್ಲಿ ಒಂದೇ ದಿವಸ ಒಂದೇ ಸ್ಪಾಟಲ್ಲಿ ಎರಡು ಜನ ಸಾಯಿಸ್ತದೆ, ಯಾವುದೋ ಮರದ ಕೊಂಬೆ ಏನೋ ಚುಚ್ಚಿರ್ಬೋದು ಅಂತ. ಆಮೇಲೆ ಕಟಿಂಗ್ ಪ್ಲೇಯರ್ ಹಾಕಿ ಕಷ್ಟಪಟ್ಟು ಎಳೆದ್ರೆ ಇಷ್ಟು ಉದ್ದ ಸೀಗೆ ಗುಡ್ಡದು ಕೊರೆ ಅಲ್ಲಿ ಮುರಿದು ಅದರೊಳಗೆ ಚುಚ್ಕೊಂಡಿತ್ತು. ಇದು ಹೋಗಿ ಹೀಗೆ ಬೆನ್ನಿಗೆ ಹಿಂಗಡಿಂದ ಹೊಡೆದು ಹೀಗೆ ಆನೆಗಳು ಹಿಂಗೆ ಚುಚ್ಚಿ ಮೇಲಿರ್ತವೆ. ಹೀಗೆ ಹೀಗೆ ಚುಚ್ಚಿ ಹೀಗೆ ಮೇಲಿತ್ತಾಗ ಇದೇನಾಯ್ತು, ಚರ್ಮದೊಳಗೆ ಮಾಂಸದೊಳಗೆ ಹೋಯ್ತಲ್ಲ, ಅದ್ರದ್ದು ಇಷ್ಟು ಕೋರೆ ಮುರಿದೋಯ್ತು. ಸೀಗೆ ಗುಡ್ಡದ ಕೋರೆಗಳು ಸೊಳ್ಳಿಂದ ಮುಂದೆ ಹೋಗಿ ಈ ರೀತಿ ಇದೆ. ಯಾವುದೇ ಆನೆ ಅದ್ರ ಹತ್ರ ಫೈಟ್ ಮಾಡಕ್ಕೆ ಬಂದ್ರು ಫಸ್ಟ್ ಅದ್ರ ಕೋರೆ ಹೋಗಿ ಎದುರಿದ್ದ ಆನೆ ಕಣ್ಣಿಗೆ ಚುಚ್ಚೋದು. ಭೀಮಗೂ ಅದೇ ಚುಚ್ಚಿದ್ದು. ತಗೊಂಡು ಪಾತ್ರೆ ತಗೊಂಡು ಹೊರಗೆ ಬಂದ್ರು, ಬಂದ ಕೂಡ ಮನೆ ಎದುರಿಗೆ ಗದ್ದೆ, ಆನೆ ಅಟ್ಯಾಕ್ ಮಾಡಿ ಇವ್ರನ್ನ ಆ ಗದ್ದೆ ಒಳಗೆ ಹಾಕಿ ತುಣಿದು ಇವ್ರ ಬಾಡಿನೇ ಕಾಣ್ದಂಗೆ ಮಾಡಕ್ಕೆ, ಕಾಲಲ್ಲಿ ತುಣಿದು ತುಣಿದು ಒಂದು 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 ಅಡಿ ಕೆಸರೆಲ್ಲ ತುಂಬ್ಕೊಂಡಿದ್ದು. ಆಮೇಲೆ ಇವನು ಏನೋ ಬೈದ, ಇವನ್ನ ಹಿಡ್ಕೊಳಕ್ ಮಾಡ್ತು ಕಾಡಾನೆ. ಇವನ್ ಮೈ ಮೇಲೆ ಸೊಂಡ್ಲಾಕ್ತು, ನಾನು ಹಿಂಗೆ ನೋಡ್ತಾ ಕೂತಿದ್ನಲ್ಲ, ಇನ್ನೇನ ಅವನಿಗೆ ಸೊಂಡ್ಲಾಕದೇನು ನನ್ನ ಹತ್ರಕ್ಕೆ ಸೊಂಡ್ಲಾಕದು ಎಲ್ಲ ಒಂದೇ. ಅದು ಹಿಂಗೆ ಬಸ್ ಅಂತ ಬಿಡ್ತಿತ್ತಲ್ಲ ಬಿಸಿ, ಇದು ಗಾಳಿ ನಮ್ಮ ಮುಖ ಕುಡಿತಿತ್ತು ಆ ಆನೆ. ಆಮೇಲೆ ಇವನೇನು ಬೈದು ಒಂದು ಸಿಗ್ನಲ್ ಕೊಟ್ಟ ಕೂಡಲೇ, ಒಂದು ಹೊಡೆದ ಕೂಡಲೇ ಅದು ಆ ಸೌಂಡು ಹೊರಗಡೆ ಎಲ್ಲ ಕೇಳಿಸ್ತು ಹಳ್ಳಿಯರಿಗೂ. ಅದೇ ಟೈಮಲ್ಲಿ ಅರ್ಜುನ ಹಿಂಗೆ ಮುನ್ನುಗ್ಗತಿಗೆ ಸುಮಾರು 6 ವರ್ಷದ ಹಿಂದೆ ಒಂದು ಆನೆ ಅಲ್ಲೊಂದು ಏನು, ಈಗ ಅರ್ಜುನ ಸತ್ತೋಗಿದೆಯಲ್ಲ ಅಲ್ಲಿ ಪಕ್ಕದಲ್ಲಿರೋ ಒಂದು ಮತ್ತೂರು ಅಂತ ಒಂದು ಗ್ರಾಮ ಇದೆ, ಅಲ್ಲಿಗೆ ಈ ಆನೆ ಬರುತ್ತೆ ಕಾಣಿಸ್ಕೊಳ್ತದೆ. ಬಹುಶಃ ಇದು ಕೊಡಗಿಂದ ಬಂದಿರ್ಬೋದು, ಇಲ್ಲ ಕೊಡಗಿಗೆ ತಮಿಳುನಾಡಿಂದ ಬಂದಿರ್ಬೋದು, ಇಲ್ಲ ಇನ್ನು ಕೇರಳದಿಂದ ಬಂದಿರ್ಬೋದು. ಈ ಆನೆ ಭಾರಿ ಸಾಲಿಡ್ ಇತ್ತು ಆನೆ. ಆದರೆ ಈ ಆನೆಗೆ ನಮ್ಮ ಹಳ್ಳಿಯವರು ಕಾಫಿ ಪ್ಲ್ಯಾಂಟರ್ಗಳೆಲ್ಲ ಗುಂಡು ಹೊಡೆದು 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 ಅದಕ್ಕೆ ಆನೆಗಳಿಗೆ ಸೇಡ್ ತೀರಿಸೋ ಮನೋಭಾವನೆ ಉಂಟು. ಅದು ಅವಕ್ಕೆ ವಂಶ ಪರಂಪರೆಯಾಗಿ ಬಂದಿರೋದು. ಇವತ್ತು ಏನಾರ ಇಲ್ಲಿ ಯಾವನಾರ ಗುಂಡು ಹೊಡೆದ್ರೆ ಇನ್ನೊಂದು ಕಡೆ ಯಾರೋ ಅಮಾಯಕನ ಕೊಂದು ಸೇಡ್ ತೀರಿಸ್ಕೊಳ್ತವೆ. ಈ ಮತ್ತೂರು ಆನೆಗೆ ಸಿಕ್ಕಾಬಟ್ಟೆ ಕೊಡಗಿನ ಕಡೆಯರು, ನಮ್ಮ ಸಕಲೇಶ್ಪುರ ಭಾಗದವರು, ಆಲೂರು ಭಾಗದವರು, ಅದಿನ್ನು ಬೇಲೂರು ಹೋಗಿದ್ದು ಕಡಿಮೆ ಹೋಗಿದ್ರು. ಅದು ಅವಾಗ ಬೇಲೂರಲ್ಲಿ ಆನೆಗಳದ್ದು ಯಾವುದು ಉಪಟಳ ಇರಲಿಲ್ಲ. ಆಮೇಲೆ ಏನಾಗ್ತದೆ, ಇದು ಮನುಷ್ಯರ ಮೇಲೆ ಸೇಡ್ ತಿರುಶನ ಶುರು ಮಾಡ್ತದೆ. ಸಕಲೇಶ್ಪುರದ ಹತ್ರ ಒಂದು ಕೆಂಪಲಾಲ್ ಅಂತ ಒಂದು ಊರಿದೆ, ಅಲ್ಲಿ ಒಂದೇ ದಿವಸ ಒಂದೇ ಸ್ಪಾಟಲ್ಲಿ ಎರಡು ಜನ ಸಾಯಿಸ್ತು. ಆಮೇಲೆ ಇದನ್ನ ಹಿಡಿಯೋಕೆ ಅಂತ ಒಂದ್ಸತಿ ಕಲ್ಲೂರ್ ಹತ್ರ ಇದಿತ್ತು, ನಾವು ಹೋಗಿ ಡಾಟ್ ಮಾಡಿದ್ಮೇಲೆ ಈ ಆನೆನ ಹಿಡಿಯೋಣ ಅಂತ ಇರಬೇಕಾದ್ರೆ ಹಗ್ಗ ಇಟ್ಕೊಂಡಿದ್ದ ಆನೆ ಅಲ್ಲಿಂದ 1 ಕಿಲೋಮೀಟರ್ ದೂರದಲ್ಲಿರುತ್ತೆ, ಆವಾಗ ಇದು ಹಿಡಿದು ಕಟ್ಟಕ್ಕಾಗದಲೆ ಇದು ತಪ್ಪಿಸ್ಕೊಳ್ತದೆ. 2 ವರ್ಷದ ಹಿಂದೆ ಈ ಆನೆ ಸಕಲೇಶ್ಪುರದ ಹತ್ರ ಮತ್ತೊಂದೆರಡು ಜನ ಸಾಯಿಸ್ತದೆ, ಸಕಲೇಶ್ಪುರದ ಹತ್ರ ಮತ್ತೆ ಕಾಣಿಸ್ಕೊಳ್ತದೆ ಈ ಆನೆ. ಸಕಲೇಶ್ಪುರದ ಹತ್ರ ಈ ಆನೆ ಹಿಡಿಯಕ್ಕೆ ಹೋದಾಗ ಅವತ್ತು ಸ್ವಲ್ಪ ಮಳೆನೂ ಇತ್ತು. ಅದಕ್ಕಿಂತ ಮೊದಲು ಒಂದು ಕೆಲವೇ ದಿವಸದ ಹಿಂದೆ ಈ ಆನೆಗೂ ಸೀಗೆ ಗುಡ್ಡ ಆನೆಗೂ ಭಾರಿ ಫೈಟ್ ಆಗ್ತದೆ. ಫೈಟ್ ಅಂದ್ರೆ ಒಂದು ಹಳ್ಳಿ ಕಾಂಕ್ರೀಟ್ ರೋಡ್ ಅಲ್ಲಿ ಹಗಲೇ ಫೈಟ್ ಮಾಡ್ತಾವೆ. ಸೀಗೆ ಗುಡ್ಡ, ಸೀಗೆ ಗುಡ್ಡಕ್ಕಿಂತ ಅದು ಬಲ ಹಾಕಿತ್ತು, ಆದರೆ ಅದಕ್ಕೆ ಮತ ಬಂದಿರಲಿಲ್ಲ, ಸೀಗೆ ಗುಡ್ಡಕ್ಕೆ ಮತ ಬಂದಿತ್ತು. ಲಾಸ್ಟಿಗೆ ಈ ಆನೆ ಹೋದಲ್ಲೆಲ್ಲ ರಕ್ತ ಬೀಳ್ತಾ ಇರ್ತಿತ್ತು, ಹೋದಲ್ಲೆಲ್ಲ ರಕ್ತ ಅದರ ಬಾಡಿಯಿಂದ ಬೀಳ್ತಾ ಇತ್ತು. ಎಲ್ಲಿ ಯಾಕೆ ಏನು ಅಂತ ಗೊತ್ತಿರಲಿಲ್ಲ. ಅದೇ ಸಮಯದಲ್ಲಿ ಇದನ್ನ ಹಿಡಿಯೋದು ಅಂತ ಆಯ್ತು. ಆಮೇಲೆ ನಾವು ಎಲ್ಲ ಹೋದು, ಅದು ಸಕಲೇಶ್ಪುರ ತಾಲೂಕು ಆ ಭಾಗದಲ್ಲೇ, ಸಕಲೇಶ್ಪುರ ಅಂತ ಒಂದು 5 ಕಿಲೋಮೀಟರ್ ದೂರದಲ್ಲಿ ಈ ಆನೆ ಇರುತ್ತೆ, ವಡೂರು ಅಂತ. ಅವತ್ತು ದಿನ ಎಲ್ಲ ಆನೆ ಡಾಟ್ ಮಾಡಕ್ಕೆ ಸಿಗಲೇ ಇಲ್ಲ, ತುಂಬ ಓಡಾಡ್ತು. ಮತ್ತೂರು ಮತ್ತೂರು ಅಂದ್ರೆ ಒಂದು ಗ್ರಾಮಕ್ಕೆ, ಮತ್ತೂರು ಗ್ರಾಮಕ್ಕೆ ಫಸ್ಟ್ ಬಂದು ಕಾಣಿಸ್ಕೊಂತಲ್ಲ, ಈಗ ಏನು ಅರ್ಜುನ ಆನೆ ಸತ್ತೋಗಿದೆಯಲ್ಲ, ಅಲ್ಲಿಂದ ಒಂದು 1/2 ಕಿಲೋಮೀಟರ್ ದೂರದಲ್ಲಿ ಅದೇ ಗ್ರಾಮ ಮತ್ತೂರು, ಅಲ್ಲೇ ಪಕ್ಕ ಅಲ್ಲಿ ಕಾಣಿಸ್ಕೊಂಡ್ ಕೂಡಲೇ ಅದಕ್ಕೆ ಮತ್ತೂರು ಅಂತಲೇ ಹೆಸರಿಟ್ರು ನಮ್ಮ ಲೋಕಲರೆಲ್ಲ ಸೇರ್ಕೊಂಡು. ಲಾಸ್ಟಿಗೆ ಏನಾಯ್ತು, ತಪ್ಪಿಸ್ಕೊಂಡು ಬೆಳಿಗ್ಗೆ ನೋಡ್ಬೇಕಾದ್ರೆ ಇದು ಆಲೂರು ತಾಲೂಕು ಕೆಂಚಂಬ ದೇವಸ್ಥಾನದ ಹತ್ರ ಅಲ್ಲಿ ಉಂಟು ಅಂತ ಒಂದು ಸುದ್ದಿ ಬಂತು. ನಾವೆಲ್ಲ ಹೋದು, ಹೋಗ್ಬೇಕಾರೆ ಆನೆ ವೆಂಕಟೇಶಣ್ಣ ಎಲ್ಲ ಇದ್ರು, ಅದಕ್ಕೆ ಗೊತ್ತಾಗಿ ತಪ್ಪಿಸ್ಕೊಂಡು ಓಡಕ್ಕೆ ಶುರು ಮಾಡಿದ್ರು. ಅದು ಯಾವ ಕಡೆ ಓಡುತ್ತು ಅಂದರೆ ಹೇಮಾವತಿ ನದಿ ದಾಟಿ ಕೂರ್ಗಿಗೆ ಓಡಕ್ಕೆ ನೋಡ್ತಾ ಇತ್ತು. ನಾವು ಎಲ್ಲ ಫಾರೆಸ್ಟ್ನವರು ನಾವೆಲ್ಲ ನಮ್ಮ ಜೀಪೆಲ್ಲ ತಗೊಂಡೋಗಿ ಅಡ್ಡ ಹಾಕಿದ್ದು. ಅಡ್ಡ ಹಾಕಿದಾಗ ವೆಂಕಟೇಶಣ್ಣ ಹೊಡೆದ್ರು, ಬಿತ್ತೋದು ಬಿತ್ತು ಅಂದರೆ ಸುಮಾರು ಹೊತ್ತು ನಿಂತು ಆಮೇಲೆ ಬಿದ್ದೋಯ್ತು. ಬಿದ್ದು ಆದಮೇಲೆ ಡಾಕ್ಟ್ರಿಗೆ ಹೇಳಿದೆ ನಾನು ಅದನ್ನೆಲ್ಲ ಹಗ್ಗ ಹಾಕ್ಬೇಕಾರೆ. ಡಾಕ್ಟ್ರೆ ನೋಡಿ, ಅದ್ರ ತೊಡೆ ಭಾರಿ ಎತ್ತರ, ಭಾರಿ ದೊಡ್ಡಾನೆ, ತೊಡೆಯಿಂದ ಮೇಲ್ಗಡೆ ಬೆನ್ನಿನ ಸಮಯದಲ್ಲಿ ಏನೋ ಚುಚ್ಚಿಕೊಂಡಿದೆ ನೋಡಿ ಅಂತ ಹೇಳಿದೆ. ಅವಾಗ ಹೊಸ್ದಾಗಿ ಬಂದಿರೋದು
ಇದು ಒಂದು ಎರಡ ಮೂರನೇ ಕಾರ್ಯಾಚರಣೆ. ಆಮೇಲೆ ಒಂದು ಕಟಿಂಗ್ ಪ್ಲೇಯರ್ ತಗೊಂಡು ಅಲ್ಲೇನೋ ಚುಚ್ಚಿಗೇನಿದೆ ಅಂತ ನಾನು ಹೇಳಿದ್ನಲ್ಲ, ಅಲ್ಲಿ ಕಟಿಂಗ್ ಪ್ಲೇಯರ್ ಹಾಕಿ ಕೈಯಲ್ಲಿ ಮುಟ್ಟಿ ನೋಡಿದಾಗ ಅವ್ರಿಗೆ ಕೈಗೆ ಸಿಕ್ತದು, ಎಂಥದೋ ಸಿಕ್ಕಿದಂಗಾಯ್ತು. ನಾವೇನು ತಿಳ್ಕೊಂಡೀವಿ ಯಾವುದೋ ಮರದ ಕೊಂಬೆ ಏನೋ ಚುಚ್ಚಿರ್ಬೋದು ಅಂತ. ಆಮೇಲೆ ಕಟಿಂಗ್ ಪ್ಲೇಯರ್ ಹಾಕಿ ಕಷ್ಟಪಟ್ಟು ಎಳೆದ್ರೆ ಇಷ್ಟು ಉದ್ದ ಸೀಗೆ ಗುಡ್ಡದು ಕೊರೆ ಅಲ್ಲಿ ಮುರಿದು ಅದರೊಳಗೆ ಚುಚ್ಕೊಂಡಿತ್ತು ಮತ್ತೂರೊಳಗೆ. ಮತ್ತೂರು ಅದು ಊರೊಳಗೆ ಓಪನ್ ಜಾಗದಲ್ಲಿ ಫೈಟ್ ಮಾಡಿದ್ವು ಅಂತ ನಾನು ಹೇಳಿದ್ನಲ್ಲ, ಜನ ಎಲ್ಲ ನೋಡಿ ಹೇಳಿದ್ರು ನನಗೆ. ಅದಕ್ಕೆ ಈ ಆನೆ ಹೋದಲ್ಲೆಲ್ಲ ರಕ್ತ ಬೀಳ್ತಾ ಇತ್ತು, ರಕ್ತ ಮೇಲಿಂದ ಒಂದು ಸುಮಾರು ಒಂದು ವಾರ 15 ದಿವಸ ಬಿದ್ದಿದೆ ಅಂದರೆ ಬರ್ತಾ ಇತ್ತು. ಆಮೇಲೆ ಬಸ್ ಬಂತು, ಸ್ಟಾಪ್ ಆಯಿತು. ಆಮೇಲೆ ಅದು ತೆಗೆದ್ರೆ ಒಂದು ಇಷ್ಟು ಕ್ಯೂ ತುಂಬಿತ್ತು, ಕೋರೆ ಇಷ್ಟುದ್ದ ಇತ್ತು, ಜೊತೆಗೆ ಆ ಕೋರೆ ದುರ್ವಾಸನೆ ಹೊಡಿತಾ ಇತ್ತು. ಇದು ಹೋಗಿ ಹೀಗೆ ಬೆನ್ನಿಗೆ ಹಿಂದ್ಗಡೆಯಿಂದ ಹೊಡೆದು ಹೀಗೆ ಆನೆಗಳು ಹಿಂಗೆ ಚುಚ್ಚಿ ಮೇಲೆತ್ತವೆ, ಹೀಗೆ ಹೀಗೆ ಚುಚ್ಚಿ ಹೀಗೆ ಮೇಲೆತ್ತಾಗ ಇದೇನಾಯ್ತು, ಚರ್ಮದೊಳಗೆ ಮಾಂಸದೊಳಗೆ ಹೋಯ್ತಲ್ಲ ಅದ್ರದ್ದು ಇಷ್ಟುದ್ದ ಕೋರೆ ಮುರಿದೋಯ್ತು. ಆಮೇಲೆ ಅದನ್ನೆಲ್ಲ ಎಳೆದು ತಂದು ಅದನ್ನ ಕಳಿಸಿ ತಮಿಳ್ನಾಡು ಬಾರ್ಡ್ರಿಗೆ ಬಿಟ್ರು. ದೂರು ಭಾರಿ ಸ್ಟ್ರಾಂಗ್ ಆನೆ, ಆದರೆ ಅದಕ್ಕೆ ಮದ ಬಂದಿರಲಿಲ್ಲ, ಸೀಗೆ ಗುಡ್ಡಕ್ಕೆ ಮದ ಬಂದಿತ್ತು. ಈ ಸೀಗೆ ಗುಡ್ಡ ಐತಲ್ಲ, ಸೀಗೆ ಗುಡ್ಡದ ಕೋರೆಗಳು ಸೊಂಡ್ಲಿಂದ ಮುಂದೆ ಹೋಗಿ ಈ ರೀತಿ ಇದೆ, ಅದಕ್ಕೆ ತೊಟ್ಲು ಕೊಂಬು ಅಂತಾರೆ ನಮ್ಮಲ್ಲೆಲ್ಲ, ತೊಟ್ಟಲು ಹೀಗಿರುತ್ತೆ. ಯಾವುದೇ ಆನೆ ಅದ್ರ ಹತ್ರ ಫೈಟ್ ಮಾಡಕ್ ಬಂದ್ರು ಫಸ್ಟ್ ಅದ್ರ ಕೋರೆ ಹೋಗಿ ಆ ಎದುರಿದ್ದ ಆನೆ ಕಣ್ಣಿಗೆ ಚುಚ್ಚೋದು. ಭೀಮಗೂ ಅದೇ ಚುಚ್ಚಿದ್ದು, ಭೀಮಿಗೆ ಹಿಂಬಾಗಕ್ಕೆ, ಭೀಮಿಗೆ ಗಾಯ ಆಗಿದ್ದು ಇದರಿಂದಲೇ. ಅದು ಆಮೇಲೆ ಲಾಸ್ಟಿಗೆ ಇದು ಹೊಡೆದ ಕೂಡಲೇ ಕೋರೆ ಮುರ್ಕಂತದೆ, ಅಲ್ಲಿಂದ ಓಡಿ ಹೋಗ್ತದೆ, ಓಡಿ ಹೋಗಿದ್ದು ತಪ್ಸ್ಕೊಂಡು ಓಡಿ ಹೋಗುತ್ತೆ ಮತ್ತೂರು. ಆಮೇಲೆ ಅದನ್ನ ತಾಂದೋಗಿ ಸತ್ಯಮಂಗಲ ಅಲ್ಲೇನೋ ಫಾರೆಸ್ಟ್ ಅಲ್ಲಿಗೆ ಬಿಡ್ತಾರೆ. ಅಲ್ಲಿಗೆ ಬಿಟ್ಟಾಗ ಈ ಆನೆ ಒಂದು ದಿವಸ ಹಗಲೇ ಹೋಗಿ ಅಲ್ಲಿ ಹೊಲದಲ್ಲಿರ್ತದೆ, ಜನಗಳೆಲ್ಲ ಹೋ ಅಂತ ಕೂಗ್ತಾ ಇದ್ದಾರೆ. ಇದು ಹೊಲದಿಂದ ಮೇಲೆ ನಾನು ಆ ವಿಡಿಯೋ ನಾನು ನೋಡಿದ್ದೆ, ಹೊಲದಿಂದ ಹಿಂಗೆ ಮೇಲೆ ಹತ್ತಿ ಕೂಡ ಒಂದು ಎಲೆಕ್ಟ್ರಿಕ್ ತಂತಿ ಕೆಳಗೆ ಬಂದಿರುತ್ತೆ, ಅದು ಇಲ್ಲಿಗೆ ತಗಲುತ್ತೆ, ತಗಲಿ ಅಲ್ಲೇ ಆನೆ ಈ ಸ್ಲೋ ಮೋಷನಲ್ಲಿ ಆ ಥರ ಬಿದ್ದಿಸತ್ತೋಯ್ತದು. ಮತ್ತೂರಿಗೆ ಒಂದು 30 ವರ್ಷ ಆಯಿತು, 35-40 ವರ್ಷದ ಆನೆ, ಒಳ್ಳೆ ಕಟ್ಟುಮಸ್ತಾದ ಆನೆ, ಒಳ್ಳೆ ತಲೆ ಎತ್ತಿ ನಡೀತಿತ್ತು. ಆನೆಗಳಲ್ಲಿ ತಲೆ ಬಗ್ಗಿಸಿ ನಡೆಯೋ ಇರ್ತವೆ, ತಲೆ ಎತ್ತಿ ನಡೆಯೋ ಇರುತ್ತೆ, ತಲೆ ಎತ್ತಿ ಕಿವಿ ಅಗಲಿಸ್ಕೊಂಡು ನಡೀತೇವಲ್ಲ ಅದು ಗಜಗಾಂಭೀರ್ಯದಲ್ಲಿ ನಡೀತು ಅಂತ. ಅಂದ್ರೆ ಆನೆ ಒಟ್ಟಿಗೆ ಸೆಟ್ ಆಗಿದ್ದಾರೆ ನಮ್ಮ ಜನ. ಬೇಲೂರು ಜನಗಳು ಸೆಟ್ ಆಗಿಲ್ಲ, ಅವ್ರಿಗೆ ಹೊಸ್ತು. ಆಲೂರು ತಾಲೂಕಲ್ಲಿ ಕೆಲವು ಏರಿಯಾ ಉಂಟಲ್ಲ, ಅವ್ರುಗಳು ಮೊದಲು ಸೆಟ್ ಆಗಿದ್ರು, ಈಗ ಅವ್ರ ಏರಿಯಾದಲ್ಲಿ ಆನೆ ಇಲ್ಲ. ಅವೆಲ್ಲ ಈಗ ನಮ್ಮ ಸಕಲೇಶ್ಪುರ ತಾಲೂಕಲ್ಲಿ ಒಂದು ಸ್ವಲ್ಪ ಆಗಿದ್ದಾರೆ. ಬೇಲೂರು ತಾಲೂಕಲ್ಲಿ ಹೈಯೆಸ್ಟ್ ಸಾಯ್ತಾ ಇರೋದ ಕಾರಣ ಒಂದು ನೆಗ್ಲೆಕ್ಟ್, ಒಂದು ಆನೆ ಇದಾವೆ ಅಂತ ಹೇಳಿದ್ರು ಯಾರ ಮಾತು ಕೇಳಲ್ಲ, ಮತ್ತೊಂದು ಒಂದು ಸ್ವಲ್ಪ ಕುಡುಕರು ಯಾರ ಮಾತನ್ನೂ ಕೇಳಲ್ಲ, ಆನೆಗೆ ಕಲ್ ತಗೊಂಡು ಹೊಡಿಯಕ್ಕೆ ಹೋಗ್ತಾರೆ. ಸೊ ಈಗ ಮೊನ್ನೆ ವಸಂತನ್ನ ಕೊಂದಿದ್ದು ಈ ಕರಡಿನೆ ಅದಕ್ಕಿಂತ ಹಿಂದೆ 3 ಜನ ಸಾಯಿಸಿದೆ. ಈ ಭಾಗಕ್ಕೆ ಯಾವ ಬಂತು ಕರಡಿ? ಕರಡಿ ಬಂದು 2-3 ವರ್ಷ ಆಗಿರ್ಬೋದು, ಅದಕ್ಕೇನು ಭಾರಿ ವಯಸ್ಸಾಗಿಲ್ಲ, ಒಂದು 25-26 ವರ್ಷ ಆಗಿರ್ಬೋದು ಅಷ್ಟೇ. ಆಮೇಲೆ ನಿಮಗೊಂದು ಹೇಳ್ತೀನಿ, ಪುರಾಣದಲ್ಲಿ ಹೇಳ್ತಾರೆ ಆನೆಯಲ್ಲಿ 3 ಜಾತಿ ಉಂಟು. ಒಂದು ಇಂದ್ರನ ವಾಹನ ಒಂದು ಉಂಟಲ್ಲ ಆನೆ, ಐರಾವತ, ಐರಾವತ ಜಾತಿ ಆನೆಗಳು, ಇನ್ನೊಂದು 2 ಜಾತಿಯ ಆನೆಗಳದ್ದು ನಾನು ಬರೆದಿಟ್ಟು ನಿಮ್ಗೆ ಮರ್ತಬಿಡ್ತು, 3 ಜಾತಿ ಆನೆ ಇದೆ ಅಂತ ಬರೆದಿದ್ದಾರೆ, ಅದು ಸತ್ಯನೇ. ನೋಡಿ ಏನು ಅರ್ಜುನ ಈಗ ಸತ್ತೋಯ್ತಲ್ಲ, ಬಲರಾಮ, ದ್ರೋಣ ಉಂಟಲ್ಲ, ಭೀಮ, ಕಾಡಾನೆ, ಇವೆಲ್ಲ ಒಂದು ಸ್ವಲ್ಪ ದೊಡ್ಡ ಕೊಂಬುಗಳು, ಎತ್ತರದ ಆನೆಗಳು. ಸಕಲೇಶ್ಪುರ ತಾಲೂಕಲ್ಲಿ ಹುಟ್ಟಿದ ಆನೆಗಳು, ಸಕಲೇಶ್ಪುರದಲ್ಲೇ ಹುಟ್ಟಿದ ಆನೆಗಳು, ಎಲ್ಲ ಆನೆಗಳು ಕೋರೆಗಳು ಇಷ್ಟೇ ಉದ್ದ. ಇಲ್ಲಿಂದ ಇಷ್ಟುದ್ದಿಂದ ಮುಂದಕ್ಕೆ ಬರೋದೇ ಇಲ್ಲ ಕೋರೆಗಳು, ಯಾಕೆ ಅವು ಬೆಳೆಯೋದೇ ಇಲ್ಲ. ಅದು ಒಂದು ಸಂತತಿ. ಈಗ ನಾಯಿ ಅಂತ ಇಟ್ಕೊಳ್ಳಿ, ನಾಯಿಯಲ್ಲಿ ಎಷ್ಟು ಜಾತಿ ನಾಯಿಗಳಿದ್ದಾವೆ, ಅದೇ ರೀತಿ ಇದು ಅಷ್ಟೇ ಆನೆಗಳಲ್ಲಿ. ನಾನು ನೋಡ್ತಾ ಇದ್ದೀನಲ್ಲ, ಸಕಲೇಶ್ಪುರದಲ್ಲಿ ಹುಟ್ಟಿದ ಆನೆಗಳಲ್ಲಿ ಕೋರೆಗಳು ಮುಂದಕ್ಕೆ ಉದ್ದ ಬರೋದೇ ಇಲ್ಲ. ಅವು ಒಂದು ಸ್ವಲ್ಪ ಕುಳ್ಳು ಜಾತಿ, ಮತ್ತೆ ಬೇಗ ಸಿಟ್ಟು, ಮತ್ತೆ ಅಟ್ಯಾಕ್ ಮಾಡೋದು ಭಾರಿ ಸ್ಪೀಡು. ಭೀಮ ಅಲ್ಲ, ಭೀಮ ಹೊರಗಡೆಯಿಂದ ಬಂದ. ಆಮೇಲೆ ಈ ಇದುಂಟಲ್ಲ ಸೀಗೆ ಗುಡ್ಡ, ಸೀಗೆ ಗುಡ್ಡ ಈ ನಮ್ಮ ಮಲೆನಾಡಿನ ಆನೆನೇ ಅಲ್ಲ, ಅದು ಎಲ್ಲೋ ಆ ಕಡೆಯಿಂದ ಬಂದಿರೋ ಆನೆಗಳು. ಅದು ಆ ಕಡೆ ಅಂದರೆ ಬೆಂಗಳೂರು ಸೈಡಿಂದ ನೇರ್ಗಟ್ಟಿಂದ ಬಂದಿರೋ ಆನೆ. ಯಾಕೆಂದರೆ ಅದು ನೋಡಿದ್ರೆ ಯಾವುದೋ ಆಫ್ರಿಕಾದ ಆನೆ, ಈ ನೀಗ್ರೋಗಳನ್ನ ನೋಡಿದಂಗೆ ಆಗ್ತದೆ ನಮ್ಗೆ. ಅದನ್ನ ಕಪ್ಪು ಆನೆ ಅದು, ಅದು ಕೋರೆ ಉದ್ದ. ಇಲ್ಲಿ ಮಲೆನಾಡು ಆನೆ ಅಲ್ಲ ಅದು. ಆನೆಗಳಲ್ಲಿ ಸಂತತಿ ಬೇರೆ ಬೇರೆ ಬ್ರೀಡ್ಗಳು ಉಂಟು. ಸಕಲೇಶ್ಪುರದ ಆನೆ ಕೋರೆನೇ ಬರೋದಿಲ್ವಾ? ಉದ್ದ ಬರಲ್ಲ. ಕಾರಣ ಅದು ಇಲ್ಲಿ ಹುಟ್ಟುತ್ತಂತ ಅಥವಾ ಏನು? ಅದು ಏನಲ್ಲಿ ಆ ಹೆಣ್ಣಾನೆಗಳು ಆ ಬ್ರೀಡೇ ಇರ್ಬೋದು, ಉದ್ದ ಬರೋದೇ ಇಲ್ಲ. ನೀವು ಕ್ಲೇಶ್ಪುರದಲ್ಲಿ ಹಿಡಿದ ಆನೆಗಳನ್ನೆಲ್ಲ ನೋಡಿ, ಆನೆಗಳದ್ದು ಕೊರೆ ಬರಲ್ಲ ಉದ್ದ. ಆಮೇಲೆ ಸ್ವಲ್ಪ ಕುಳ್ಳ ಆನೆಗಳು. ಆಮೇಲೆ ಆನೆಗಳ ದೇಹ ರಚನೆಗಳನ್ನು ಮನ್ಸೂರು ಥರನೇ ದೇಹ ರಚನೆಗಳು ಇರುತ್ತೆ. ಈಗ ವಿಕ್ರಮ ಆನೆ ಅಂತ ಒಂದು ಆನೆ ಇದೆ, ನನ್ನ ಹೆಸರು ಆನೆ, ನಾನು ಸೇರಿದ್ದೆ ಅದು ಹಿಡಿಯತಿಗೆ. ಎಲ್ಲಿ ಹಿಡಿದಿದ್ದು ಸರ್ ಅದು? ಅದು ಈ ಕೂರ್ಗು ನಮ್ಮ ಇದು ಬಾರ್ಡ್ರಲ್ಲಿ ಹಿಡಿದಿದ್ದು.
ಸಕಲೇಶ್ಪುರ ಬಾರ್ಡರ್ ಅಲ್ಲಿ ಅದು ಇವರು ನಮ್ಮ ವೆಂಕಟೇಶ್ ಅಣ್ಣ ಹೊಡೆದಿದ್ದು ಆನೆ. ಅದ್ರದ್ದು ದೇಹ ರಚನೆ ನೋಡಿ, ಅದು ಒಂಟೆ ತರ, ಅದಕ್ಕೆ ಬೆನ್ನ ಮೇಲೆ ಒಂದು ಹೀಗೆ ಉಬ್ಬಿದೆ, ಆ ತರ ಒಬ್ಬ ಇರೋದು ಕಳಸತಿ. ಇಲ್ಲೊಂದು ಆನೆ ಒಬ್ಬ ಅರ್ಜುನ ಅನ್ನೋ ಒಬ್ಬ ಮನುಷ್ಯನ ಸಾಯಿಸ್ತು ಮೂಡಿಗೆರೆ ತಾಲೂಕಲ್ಲಿ, ಇಲ್ಲಿಂದ ಒಂದು 10-12 ಕಿಲೋಮೀಟರ್ ದೂರದಲ್ಲಿ. ಆ ಆನೇನು ಅದೇ ತರ ಬೆನ್ನ ಮೇಲೆ, ಈ ಒಂಟೆ ಮೇಲೆ ಇರುತ್ತಲ್ಲ ಬೆನ್ನು, ಉಬ್ಬು ಉಬ್ಬು ಆ ತರ. ಹಂಗೆ ಆನೆಗಳಲ್ಲೂ ದೇಹ ರಚನೆ ಬೇರೆ ಇರುತ್ತೆ. ಅವುಗಳು ಈಗ ಏನು ನಾಯಿಗಳಲ್ಲಿ ಆಲ್ಸೇಷನ್ ಆಗಿರ್ತದೆ, ಇನ್ನು ಗ್ರೇಟ್ ಡೆನ್ ಇರುತ್ತೆ, ಇನ್ನು ಬೇರೆ ಬೇರೆ ಇರುತ್ತೆ. ಹಾಗೆ ಆನೆಗಳಲ್ಲೂ ಅದರಲ್ಲೂ ಪುರಾಣದಲ್ಲೇ ಹೇಳಿದೆ ಮೂರು ಜಾತಿಯ ಆನೆಗಳಿದೆ. ನಾನು ಸ್ವಲ್ಪ ಹಿಂದಕ್ಕೆ ಹೋಗ್ತೀನಿ, ಹನುಮಂತ ಸೀತಾ ಮಾತೆನ ಹುಡುಕಕ್ಕೆ ಶ್ರೀಲಂಕಕ್ಕೆ ಹೋಗಿ ಬಂದ ಮೇಲೆ ಅಲ್ಲಿ ಅಂಗದ ಜಾಂಬು ಅಂತ ಇವರೆಲ್ಲ ಅಲ್ಲಿ ಕಾಯ್ತಾ ಇರ್ತಾರೆ. ಆವಾಗ ಎಲ್ಲ ಅಲ್ಲಿ ನಡೆದಿದ್ದ ಘಟನೆ ಎಲ್ಲ ಹೇಳಿ ಆದಮೇಲೆ ಲಾಸ್ಟಿಗೆ ಹನುಮಂತ ಒಂದು ಮಾತು ಹೇಳ್ತಾನೆ, ನಾನು ರಾವಣನ ಕೋಟೆಯ ಬಾಗಿಲಲ್ಲಿ 4 ಕೋರೆಗಳು ಉಳ್ಳ ಬಿಳಿ ಆನೆಯನ್ನು ನೋಡಿದೆ ಅಂತ. ನೀವು ವಾಲ್ಮೀಕಿ ರಾಮಾಯಣದಲ್ಲಿ ಓದಿ, ಅದರಲ್ಲಿದೆ. ಅಂದರೆ ನಾನು ಇತ್ತೀಚೆಗೆ ಆನೆ ಸಂತತಿದು ಇಡೀ ಇದನ್ನೆಲ್ಲ ತೆಗೆದು ನೋಡಿದಾಗ ಆನೆಯ ಈಗಿರೋ ಆನೆಯ ಪೂರ್ವಜರಿಗೆ 4 ಕೋರೆ ಇತ್ತು, ಆಮೇಲೆ ಕ್ರಮೇಣ 2 ಕೋರೆ ಹೋದು ಅಂತ. ಹಾಗೆ ಆನೆಗಳಲ್ಲಿ ತುಂಬ ವೆರೈಟಿ ಆನೆಗಳಿದ್ದಾವೆ, ಒಂದೊಂದು ಥರ ಒಂದೊಂದು ಆನೆಗಳಿದ್ದಾವೆ. ಈಗ ನೋಡಿ ಆಫ್ರಿಕಾದ ಆನೆ ನೀವು, ಇದ್ರ ಆನೆ ನೋಡ್ಬೋದು, ಯಾವುದು ಮಲೇಷ್ಯಾ ಆ ಕಡೆ ಆನೆ, ಇಲ್ಲಿ ಆನೆ ನೋಡ್ಬೋದು. ಶ್ರೀಲಂಕಾ ಆನೆಗಳು 20 ಅಡಿ ಎತ್ತರ ಬೆಳೀತವೆ ಅಂತ ನಾವು ಓದಿದ್ದೆ. ಅವಕ್ಕೆ ಕೋರೆನೇ ಬರಲ್ಲ, ಗಂಡ ಆನೆಗಳಿಗೆ, ಹೆಣ್ಣು ಆನೆಗಳಿಗೂ ಕೋರೆ ಇಲ್ಲ ಅಂತ. ಇನ್ನೊಂದು ಪಿಗ್ಮಿ ಆನೆಗಳಿದ್ದಾವೆ, ಈ ನಮ್ಮ ಎಷ್ಟು ಚಿಕ್ಕವು ಅಂದ್ರೆ ನಮ್ಮ ಕಾಡ್ಕೋಣ ಇದಾವಲ್ಲ ಅಷ್ಟೇ ಎತ್ತರದವು, ಬೋರ್ನಿಯೋ ಅಂತಲ್ಲ. ಈ ನಮ್ಮ ಏಷ್ಯಾದಲ್ಲಿ ಆನೆಗಳು ತುಂಬ ಇದಾವೆ, ಆದ್ರೆ ಇಲ್ಲಿ ಇರೋ ಆನೆಗಳಲ್ಲಿ ಅದು ಸಕಲೇಶ್ಪುರದಲ್ಲಿ ಹುಟ್ಟಿದ ಆನೆ ಮರಿ ಆನೆಗಳಿಗೆ ಕೋರೆಗಳು ಉದ್ದ ಬರಲ್ಲ. ಅದು ಅದು ಸಂತತಿನೇ ಬೇರೇನೋ, ಅದಕ್ಕೆ ಏನು ಕಾರಣ ಅನ್ನೋದು ನಂಗೆ ಗೊತ್ತಿಲ್ಲ. ಅದೇ ನೀವು ಕೊಡಗಿನ ಆನೆಗಳು ನೋಡಿ, ನಮ್ಮ ಭದ್ರ ಆನೆಗಳು ನೋಡಿ, ನಮ್ಮ ಎಷ್ಟನ್ ಘಾಟಲ್ಲಿ ಕೆಲವು ಬಂದ ಆನೆಗಳು ನೋಡಿ, ಕೋರೆಗಳು ಇಷ್ಟಿಟ್ಟು ಉದ್ದ ಹೀಗಿರುತ್ತೆ, ಕೋರೆಗಳು ಹೀಗಿರುತ್ತೆ ಹೀಗಿರುತ್ತೆ. ಹಾಗಾಗಿ ಈ ಕರಡಿ ಆನೆದು ಕೋರೆ ಇಷ್ಟೇ ಉದ್ದ, ಅದು ಇನ್ನು ಜೀವನ ಎಲ್ಲ ಅಷ್ಟೇ. ಅದೇ ವಿಕ್ರಾಂತ ಆನೆ ಭೀಮನಷ್ಟೇ ಎತ್ತರ ದಪ್ಪ ಇದೆ, ಅದಕ್ಕಿರೋದು ಇಷ್ಟೇ ಉದ್ದ ಕೋರೆ, ಕೋರೆ ಉದ್ದ ಬಂದಿಲ್ಲ. ಭೀಮ ಅಂದ್ರಲ್ಲ, ಭೀಮ ಎಲ್ಲಿಂದ ಹಿಡಿದಿದ್ದು ಸರ್ ಇದನ್ನ? ಭೀಮ ಆನೆ ಕೊಡಗಿನ ಕಡೆಯಿಂದ ಬಂದ ಆನೆ, ಮೂಲ ಇಲ್ಲಿದಲ್ಲ. ಭೀಮನ್ಕಿಂತ ಒಂದು ಭೀಮನಷ್ಟೇ ದೊಡ್ಡದು ಒಂದು ಆನೆ ಇತ್ತು ಈಗ ಒಂದು 15 ವರ್ಷದ ಹಿಂದೆ. ಅದು ಅರ್ಜುನ್ ಹತ್ರ ಫೈಟ್ ಮಾಡ್ತದೆ. ನಾನೊಂದು ದಿವಸ ಅರ್ಜುನನ ಮೇಲೆ ಕುತ್ಕೊಂಡು ಹೋದಾಗ ಆ ಆನೆ ಅಲ್ಲೇ ಹತ್ತಿರದಲ್ಲಿ ಒಂದೆಂಥದ್ದು ಈಚಿಲ್ ಬಿಡು ಒಂದಲ್ಲೇನ ಕರೆಂಟಿಗೆ ಸಿಕ್ಕಿ ಸತ್ತು ಹೋಗ್ಬಿಡ್ತು. ಅದು ಸಾಲಿಡ್ ಭೀಮ್ ಇದ್ದಂಗೆ ಇತ್ತು, ಭಾರಿ ಸುಂದರವಾಗಿತ್ತು ಅದು. ಅದ್ರ ಕೋರೆಗಳು ಭಾರಿ ಚಂದ ಇದ್ದು, ಅದಕ್ಕೂ ಒಂದು ಆ ಕಾಲದಲ್ಲೇ ಅದಕ್ಕೊಂದು 50 ವರ್ಷದ ಮೇಲಾಗಿತ್ತು. ಅದಕ್ಕೆ ಭೀಮನ್ಕಿಂತ ಹಿಂದೆ ಭೀಮ ಬಂದಿರಲಿಲ್ಲ ಆ ಕಾಲದಲ್ಲಿ, ಬಳಕ್ನಳ್ಳಿ ಫಾರೆಸ್ಟ್ ಅಂತ. ಅದು ಅರ್ಜುನ್ ಹತ್ರ ಫೈಟ್ ಮಾಡಿತ್ತು, ಫೈಟ್ ಮಾಡಿತ್ತು. ನಾನು ಆನೆ ಮೇಲೆ ಕೂತಿದ್ದೆ, ಆನೆ ತಲೆ ಅಲ್ಲಿ, ಇಲ್ಲಿ ಮಾವುತ, ಅದ್ರ ಹಿಂದೆ ನಾನು, ನನ್ನ ಹಿಂದೆ ಒಬ್ಬ ಕೊಡಗಿನ ಒಬ್ರು ಫಾರೆಸ್ಟ್ ಬಂದು ಬಂದಂಗೆ ಬಾಡಾರ್ ಅಂತ ಹೊಡಿತು ಅರ್ಜುನ. ಅವಾಗ 15 ವರ್ಷದ ಹಿಂದೆ ಅರ್ಜುನ ಭಾರಿ ಸಾಲಿಡ್ ಇದ್ದ, ಅವಾಗ ಇನ್ನೂ ಅಂಬರಿ ಹೊರ್ತಾ ಇರಲಿಲ್ಲ. ಆಮೇಲೆ ಅದ್ರ ಕೂಸಪ್ಪ ಅಂತ ಅದರದ್ದು ಮಾವುತ, ಅದು ಕೂಸನ್ನ ಹಿಡಿಯಕ್ ನೋಡ್ತು. ಅದು ಎತ್ತರದಲ್ಲಿದೆ, ತಗ್ಗಲ್ಲಿ ಅರ್ಜುನ ಇದೆ. ಅದೇ ಟೈಮಲ್ಲಿ ಆನೆಗಳು ರಾಜಕೀಯ ಮಾಡ್ತವೆ. ಅದೇ ಸಮಯದಲ್ಲಿ ಅದೇ ಭಾಗದಲ್ಲಿ ಹಿಡಿದಿದ್ದು ಒಂದು ಆನೆ ಇತ್ತು ನಮ್ಮ ಹಿಂದೆ, ಅರ್ಜುನ ಹಿಂದೆ. ಅದು ಹಿಂದ್ಗಡೆಯಿಂದ ಅರ್ಜುನ್ಗೆ ಅಟ್ಯಾಕ್ ಮಾಡಕ್ ಶುರು ಮಾಡ್ತು, ಸಾಕಿದಾನೆ. ಆವಾಗ ಮಾವುತ ಒಂದು ಬಿಟ್ಟು ಬೈದ, ಅದು ಏನಿಲ್ಲ, ಅದರದ್ದು ಸಂತಾನ ಅದೇ ಕಾಡು, ಅದನ್ನು ಅಲ್ಲೇ ಹಿಡಿದಿದ್ದು ಆ ಕಾಡಲ್ಲೇ ಆ ಪಕ್ಕ. ಆಮೇಲೆ ಇವನ್ ಏನೋ ಬೈದ, ಇವನ್ನ ಹಿಡ್ಕನಕ್ ಮಾಡ್ತು ಕಾಡಾನೆ. ಇವನ್ ಮೈ ಮೇಲೆ ಸೊಂಡ್ಲಾಕ್ತು, ನಾನು ಹಿಂಗೆ ನೋಡ್ತಾ ಕೂತಿದ್ನಲ್ಲ, ಇನ್ನೇನ ಅವನಿಗೆ ಸೊಂಡ್ಲಾಕದೇನು ನನ್ನ ಹತ್ರಕ್ಕೆ ಸೊಂಡ್ಲಾಕದು ಎಲ್ಲ ಒಂದೇ. ಅದು ಹಿಂಗೆ ಬಸ್ ಅಂತ ಬಿಡ್ತಿತ್ತಲ್ಲ ಬಿಸಿ, ಇದು ಗಾಳಿ ನಮ್ಮ ಮುಖ ಕುಡಿತಿತ್ತು ಆ ಆನೆ. ಅದು ಅರ್ಜುನ್ ಇದ್ದಂಗೆ ಇತ್ತು. ಅದಕ್ಕೆ ಒಂದು ಅಡ್ವಾಂಟೇಜ್ ಅಂದರೆ ಅದು ಎತ್ತರದಲ್ಲಿದೆ, ಅರ್ಜುನ ಇದೆ ಮೇಲಿಂದ, ಎತ್ತರದಿಂದ ಗುದ್ದಕ್ಕೆ ಸುಲಭ, ತಗ್ಗಿಂದ ಮೇಲೆ ಹೊಡೆಯಕ್ಕೆ ಕಷ್ಟ ಆಗ್ತದೆ, ಆನೆ ಹೈಟು ಇತ್ತಲ್ಲ. ಆಮೇಲೆ ಇವನೇನೋ ಬೈದು ಒಂದು ಸಿಗ್ನಲ್ ಕೊಟ್ಟು ಕೂಡಲೇ, ಒಂದು ಹೊಡೆದ ಕೂಡಲೇ ಅದು ಆ ಸೌಂಡು ಹೊರಗಡೆ ಎಲ್ಲ ಕೇಳಿಸ್ತು ಹಳ್ಳಿಯರಿಗೂ. ಅದೇ ಟೈಮಲ್ಲಿ ಅರ್ಜುನ ಹಿಂಗೆ ಮುನ್ನುಗ್ಗತ್ತಿಗೆ ನನ್ನ ಕಿವಿಯಲ್ಲಿ ತೂತಾಗಿ ರಕ್ತ ಸುರಿಯೋಕೆ ಶುರುವಾಯಿತು. ಆದರೂ ರಕ್ತ ಇಲ್ಲೆಲ್ಲ ಇಳಿತು. ಆದರೂ ಅದೊಂದು ಒಂದೂರು ಕೊಂಬಿಂದ ಆನೆ, ಒಬ್ಬರು ಗೌಡ್ರನ್ನ ಸಾಯಿಸಿದ ಆನೆ, ಅದನ್ನ ನಾವು ಹಿಡಿದು. ಏನು ಸರ್, ಏನು ಮಾಡಿತ್ತದು, ಯಾವ ಗೌಡ್ರನ್ನ?
ಒಬ್ಬರು ಗೌಡರು ಅಲ್ಲೇ ಲೋಕಲ್ ಗೌಡರೊಬ್ರು ಅವೆಲ್ಲ ನಮ್ಮ ಆನೆಗಳೆಲ್ಲ ಸರಪ್ ಕುಡಿಯ ಆನೆಗಳು. ಇವ್ರು ಏನ್ ಮಾಡಿರು ಬೆಳಿಗ್ಗೆ ಬೇಗ ಇನ್ನು ಜನ ಬರಕ್ಕಿಂತ ಮೊದಲು ಸರಪ್ ಬೇಸಿಬಿಡೋಣ ಅಂತ ಹೇಳಿ ಹೋಗಿ ಅದಕ್ಕೆ ಅದರದೊಂದು ರಾ ಮೆಟೀರಿಯಲ್ ಇರ್ತದಲ್ಲ ಕೊಳೆ ಅಂತ ಅದಕ್ಕೆ ಹೆಸರು ಮಡ್ಡಿ ಅಂತೀವಿ ಅದನ್ನ ತಂದ್ರು. ಅದನ್ನ ತಂದು ಇವರು ಯಾವಾಗ ಮನೇಲಿ ಕುತ್ಕೊಂಡು ಸರಪ್ ಬೇಸ್ತಾ ಕೂತ್ರು ಆನೆಗೆ ಸ್ಮೆಲ್ ಹೊಡಿತು ಮನೆ ಹತ್ರಕ್ಕೆ ಬಂತು. ಆನೆ ಕಾಯ್ತಾ ನಿಂತಿರೋದು ಗೊತ್ತಿಲ್ಲ ಸರಬಿನ ಸ್ಮೆಲ್ಲಿಗೆ. ಇನ್ನು ಬೆಳಕಾಯ್ತು, ಇನ್ನೇನು ಬೆಳಕಾಗ್ತಾ ಇತ್ತು ಒಂದು ಈ 5:30 ಟೈಮಲ್ಲಿ ಎಲ್ಲರೂ ನೋಡೋಕ್ಕಿಂತ ಮೊದಲು ಅದನ್ನೆಲ್ಲ ತಗೊಂಡು ಕಾಡಲ್ಲಿ ಇಡ್ಬೇಕಲ್ಲ ತಗೊಂಡು ಪಾತ್ರೆ ತಗೊಂಡು ಹೊರಗೆ ಬಂದ್ರು ಬಂದ ಕೂಡಲೇ ಮನೆ ಎದುರಿಗೆ ಗದ್ದೆ ಆನೆ ಅಟ್ಯಾಕ್ ಮಾಡಿ ಇವ್ರನ್ನ ಆ ಗದ್ದೆ ಒಳಗೆ ಹಾಕಿ ತುಣಿದು ಇವ್ರ ಬಾಡಿನೇ ಕಾಣ್ದಂಗೆ ಮಾಡಕ್ಕಿತ್ತು. ಕಾಲಲ್ಲಿ ತುಣಿದು ತುಣಿದು ಒಂದು 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 ಅಡಿ ಕೆಸರೆಲ್ಲ ತುಂಬಿಕೊಂಡಿತ್ತು. ಅಲ್ಲ ಏನು ಸರ್ ಅದು ಏನು ಮಾಡೋರು ಇವರು ಶರಾಬು ಕಳ್ಬಿಟ್ಟು ಶರಾಬು ಶರಾಬು ಉಂಟಲ್ಲ ಎಲ್ಲ ಪಾಪದವರಿಗೆ ಇಲ್ಲಿ ಎಲ್ಲ ಚಟ ಇದ್ದವರಿಗೆ ಇವ್ರ ಮನೆ ಈ ಸ್ಪಿರಿಟಿಗೆ ಬಣ್ಣ ಹಾಕಿ ಸ್ಪಿರಿಟು ತಗೊಂಡು ಕುಡಿಯೋಷ್ಟು ತಾಕತ್ತಿಲ್ಲ ಇವರಿಗೆ ಎಲ್ಲ ನಮ್ಮ ಪಾಪದ ಕಾರ್ಮಿಕರು ರೈತರುಗಳು ಚಟ ಹಸ್ಕೊಂಡವ್ರಿಗೆ ಎಷ್ಟೊಂದು ದುಡ್ಡು ಕೊಡೋಕ್ಕೆ ಸಾಧ್ಯ. ಅವರು ಸ್ವಂತ ಒಂದು ಸ್ವಲ್ಪ ಮಾಡ್ಕೊಂತಿದ್ದು.